ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು 7 ಕಪ್ ಬರ್ಫಿ. ಇದನ್ನು ನನ್ನ ಅಮ್ಮ ಮಾಡ್ತಾರೆ, ನಾನು ಕೂಡ ಮಾಡ್ತೇನೆ. ಮಾಡಿದರೆ ಕೆಲವೊಂದ್ಸಲಿ ಮೆತ್ತಗಾಗ್ತದೆ, ಇನ್ನೊಂದ್ಸಲಿ ತುಂಬ ಗಟ್ಟಿ ಆಗ್ತದೆ. ಹಾಗೆ ಅಮ್ಮನ ಹತ್ರ ಮಾಡಿಸುವಂತಿದ್ದೇನೆ, ಅಮ್ಮ ಕೂಡ ಇದ್ದಾರೆ ಅಲ್ಲ. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿ ನೋಡಿಕೊಂಡು ಬರುವ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗಾದರೆ ಬನ್ನಿ ಅಮ್ಮನನ್ನು ಮಾತಾಡಿಸಿಕೊಂಡು ರೆಸಿಪಿಯನ್ನು ಶುರು ಮಾಡುವ. ಹಾಕೊಂಡಿದ್ದೀರಿ 1 ಕಪ್ ಕಡಲೆ ಹಿಟ್ಟಿಗೆ, 1 ಕಪ್ ತುಪ್ಪ, ಅದೇ ಕಪ್ಪಲ್ಲಿ 1 ಕಪ್ ಹಾಲು, ತುಪ್ಪ ತಕೊಂಡ ಕಪ್ಪಲ್ಲೇ ಜರಡಿ ಹಿಡಿದ ಕಡಲೆ ಹಿಟ್ಟು 1 ಕಪ್ಪನ್ನು ಕೂಡ ಹಾಕಿಕೊಂಡಿದ್ದೇವೆ. ಮತ್ತೆ ಅದೇ ಕಪ್ಪಲ್ಲಿ 2 ಕಪ್ಪಿನಷ್ಟು ಸಕ್ಕರೆಯನ್ನು ಕೂಡ ಇಲ್ಲಿ ಸೇರಿಸಿಕೊಳ್ತಾ ಇದ್ದೇವೆ. ಅದೇ ತುಪ್ಪ ತಕೊಂಡ ಕಪ್ಪಲ್ಲೇ 1 ಕಪ್ಪಿನಷ್ಟು ಕಾಯಿ ತುರಿ. ಕಾಯನ್ನು ಮಿಕ್ಸರ್ ಜಾರಿಗೆ ಹಾಕಿ ಒಂದು ರೌಂಡ್ ತಿರುಗಿಸಿಕೊಂಡಿದ್ದಾರೆ. ತುಂಬಾ ನಯವಿಲ್ಲ, ಸ್ವಲ್ಪ ದಪ ದಪಕ್ಕಿದ್ದದನ್ನು ಸ್ವಲ್ಪ ಸಣ್ಣ ಮಾಡಿದ್ರೆ ಆಯ್ತು, ತುಂಬಾ ತರಿ ಮಾಡ್ಲಿಕ್ಕಿಲ್ಲ. ಅದನ್ನು ಕೂಡ 1 ಕಪ್ ಹಾಕೊಂಡಿದ್ದೇವೆ ಈಗ. ಮಮ್ಮಿ ಎಷ್ಟೆಷ್ಟು ಅಳತೆ ಎಲ್ಲ ಹಾಕೊಂಡಿದ್ದೀರಿ? 1 ಕಪ್ ಕಡಲೆ ಹಿಟ್ಟಿಗೆ, 2 ಕಪ್ ಸಕ್ಕರೆ, 1 ಕಪ್ ಹಾಲು, 1 ಕಪ್ ತುಪ್ಪ, 1 ಕಪ್ ಕಾಯಿ ತುರಿ. ಇಷ್ಟನ್ನು ಇದಕ್ಕೆ ಹಾಕೊಂಡಿದ್ದೀರಿ. ಇನ್ನು ಇದ್ರ ಮಿಕ್ಸ್ ಮಾಡಿ ಮತ್ತೆ ಸ್ಟವ್ ಮೇಲೆ ಸರಿ ಮಿಕ್ಸ್ ಮಾಡ್ಲಿಕ್ಕಲ್ಲ, ಗಂಟು ಕಟ್ಟದ ರೀತಿಯಲ್ಲಿ. ಫಸ್ಟ್ ಗೆ ಸ್ಟವ್ ಇಡ್ಲಿಲ್ಲ, ಸ್ಟವ್ ಇಟ್ಟ ನಂತರ ಎಲ್ಲ ಚೆನ್ನಾಗಿ ಕಲಡಿ ನಂತರ ಸ್ಟವ್ ಇಟ್ಟರೆ ಆಯ್ತು. ಇವಾಗ ಬೆಂಕಿನ ಹೈಯಲ್ಲಿ ಇಟ್ಕೊಂಡಿದ್ದೀರ ಮಮ್ಮಿ? ಜಾಸ್ತಿ ಉಂಟಾ? ಬೆಂಕಿನ ಈಗ ಜಾಸ್ತಿಯಲ್ಲಿ ಇಟ್ಕೊಂಡು ಹೀಗೆಲ್ಲ ತಿರುಗಿಸಿಕೊಂಡ್ರೆ ಆಯ್ತು. ಇವಾಗ ಇಲ್ಲಿ ಡ್ರೈ ಫ್ರೂಟ್ಸ್ ಅಂದ್ರೆ ಗೇರು ಬೀಜ ಮತ್ತು ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದಾರೆ. ಗೇರು ಬೀಜನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ಇವಾಗ ನೋಡಿ, 1/2 ಗಂಟೆ ಆದ ನಂತರ ಈ ರೀತಿಯಾಗಿದೆ. ಒಂದ್ ಸ್ವಲ್ಪ ಗುಳ್ಳೆ ಬರೋ ತನಕ ಬೆಂಕಿಯನ್ನು ಜಾಸ್ತಿ ಇಟ್ಕೊಂಡು ಮಾದಿಸಿಕೊಂಡ್ರೆ ಆಯ್ತು. ಆನಂತರ ಬೆಂಕಿಯನ್ನು ಮೀಡಿಯಂ ಫ್ಲೇಮ್ಗೆ ಇಟ್ಟುಕೊಂಡ್ರೆ ಆಯ್ತು. ಅಲ್ಲಮ್ಮ, ಈಗ ಕೈ ಬಿಡದೆ ತಿರುಗಿಸ್ಕೊಂಡಿರ್ಬೇಕು. ನಾನಿಲ್ಲಿ ನಾನ್ ಸ್ಟಿಕ್ ತವಾ ಇದಿಟ್ಟಿದ್ದೇನೆ ಕಡಾಯಿ, ಇಲ್ಲದ್ರೆ ದಪ್ಪ ತಳದ ಪಾತ್ರೆಯಲ್ಲಿ ಮಾಡಬೇಕು. ನಾನ್ ಸ್ಟಿಕ್ ಇಲ್ಲದ್ರೆ ದಪ್ಪ ತಳದ ಪಾತ್ರೆ, ಇಂಡೋಲಿಯಂ ಅದರಲ್ಲೆಲ್ಲ ಒಳ್ಳೇದಾಗ್ತದೆ. ಆನಂತರ ಕೈ ಬಿಡದೆ ತಿರುಗಿಸ್ಕೊಂಡ್ರೆ ಆಯ್ತು ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. ಈಗ ನೋಡಿ, 20 ನಿಮಿಷ ಆದ ನಂತರ ಈ ಹದಕ್ಕೆ ಬಂದಿದೆ. ಈಗ ನೋಡಿ, 25 ನಿಮಿಷ ನಂತರ ಈ ಹದಕ್ಕೆ ಬಂದಿದೆ. ಆಗ್ಲಿಲ್ಲ ಅಲ್ಲ ಮಮ್ಮಿ? ಎಷ್ಟೊತ್ತುಂಟಿನ್ನು? ಉಂಟಾ? ಹರಳು ಹರಳಾಗಿ ಬರ್ಬೇಕಂತೆ, ಮರಳು ಮರಳಾಗಿ ಬರ್ಬೇಕು, ಇಲ್ಲದಿದ್ರೆ ಹರಳು ಹರಳಾಗಿ ಬರ್ಬೇಕು ಅಲ್ಲ ಮಮ್ಮಿ? ಕಲರ್ ಚೇಂಜ್ ಆಗ್ಬೇಕು, ಹಿಡಿದ್ರೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ. ಅಂದ್ರೆ ಫುಲ್ಲು ಎಂತ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕಲ್ಲ. ಹೇಗೆ ನೀವು ಹೇಳಿದ್ದು, ಚೆಕ್ ಮಾಡುದು ಹೇಗೆ ಅಂತ? ಹೀಗೆ ಹಾಕಿ ಸ್ವಲ್ಪ ಗಟ್ಟಿ, ಈಗ ಒಂದ್ ಸ್ವಲ್ಪ ಮೆತ್ತಗೆದ. ಈಗ ಮೈಸೂರು ಪಾಕ ಎಲ್ಲ ಮೆತ್ತಗೆದ ಮೈಸೂರು ಪಾಕ ಗಟ್ಟಿ ಉಂಟಲ್ಲ, ಮೆತ್ತಗಿನ ಮೈಸೂರು ಪಾಕ ನೋಡಿ. ಹೀಗೆ ಇದ್ರೆ ಉಂಟಲ್ಲ, ಸ್ವಲ್ಪ ಮೆತ್ತಗೆ ಮೆತ್ತಗಿದ್ರೆ ಮೆತ್ತಗೆ ಮೈಸೂರು ಪಾಕದಾಗೆ ಇರ್ತದೆ. ಇದೊಂದ್ ಸ್ವಲ್ಪ ಅಂದ್ರೆ ಆಗ್ಲಿಲ್ಲ ಅಂತ ಅಂದ್ರೆ, ಇದು 7 ಕಪ್ ಆದ ಕಾರಣ ಒಂದ್ ಸ್ವಲ್ಪ ಗಟ್ಟಿ ಆಗ್ತದಲ್ಲ, ಹಾಗೆ ಇದು ಗಟ್ಟಿ ಆದ್ರೆ ನಿಮ್ಮ 7 ಕಪ್ ರೆಡಿ ಆಯ್ತು ಅಂತ. ರೆಡಿ ಆಗ್ಲಿಲ್ಲ, ಇನ್ನು ಸ್ವಲ್ಪ ಹೊತ್ತು ಉಂಟು. ನೋಡಿ, ಚೆಕ್ ಮಾಡ್ಬೇಕು ಅಂತಿದ್ರೆ ಅಂಟುಂಟಿದ್ದು ಆಗ್ಲಿಲ್ಲ. ಎಂತ ಜಾಸ್ತಿ ಗಟ್ಟಿ ಆದ್ರೆ ಕಟ್ ಮಾಡುತ್ತಲ್ಲ, ಜಾಸ್ತಿ ಮಾಡ್ಲಿಕ್ಕಿಲ್ಲ, ಜಾಸ್ತಿ ಮಾಡಿದ್ರೆ ಎಲ್ಲ ಕಟ್ ಮಾಡೋ ಹುಡಿ ಹುಡಿ ಆಗ್ತದೆ. ಹಾಗೆ ಶಿಶಿರ್ ಕೃಷ್ಣ ಬಾ ಒಂಚೂರು ಮಗ್ಚಿಲ್ಲಿ, ಶಿಶಿರ ಬಾ. ಇವಾಗ ನೋಡಿ, ಅಕ್ಕ ಬಂತು. ಈಗ ಎಷ್ಟು ಗಂಟೆ ಆಯ್ತು? 35 ನಿಮಿಷ ಆಯ್ತಂತ ಅಲ್ಲಮ್ಮೆ? ಮೂವತ್ತೈದು ನಿಮಿಷ ಆಗ್ತಾ ಬಂತು. ನೋಡಿ ಇಲ್ಲಿ ನೋಡಿ, ಮರಳು ಮರಳು ಆಗ್ತಾ ಬಂತು. ಇವಾಗ ಆಯ್ತು,
ನೋಡಿ ಎಲ್ಲ ಈ ರೀತಿ ನೋಡ್ತೇನೆ ನೋಡಿ, ಜೇನು ಏರಿಯಾ ಹಾಗೆ ಬಂದಿದೆ ನೋಡಿ, ಜೇನು ಜೇನುಗೂಡಿನ ತನಕ ಬಂದಿದೆ. ಇದನ್ನಿನ್ನು ನಾವು ತುಪ್ಪ ಸವರಿದ ಪ್ಲೇಟಿಗೆ ಹಾಕೋಳ, ಎಲ್ಲ ಹಾಕ್ತೇನೆ ಅಮ್ಮಿ ಹಿಡಿತದೆ. ಜಾಸ್ತಿ ಹಾಕಿಲ್ಲ ಚೂರು ಚೂರು ತೆಗಿಯಕ್ಕೆ. ಸ್ನೇಹಿತರೆ, ನಮ್ದು ಇಲ್ಲಿ ಕ್ಯಾಮರಾ ಸೆಟ್ ಮಾಡುವಾಗಲ್ಲ ಒಂದು ಸ್ವಲ್ಪ ತಟಪಟ ಆಗಿ ಒಂದು 2 ನಿಮಿಷ ಜಾಸ್ತಿ ಆಯಿತು. ಇಷ್ಟಾಗೋದು ಬೇಡ, ಒಂದು ಸ್ವಲ್ಪ ಬೇಗನೆ ತೆಕ್ಕೊಳ್ಬೇಕಾಗ್ತದೆ. ಇಲ್ಲಿ ಒಂದು ಸ್ವಲ್ಪ ಒಂದು 2 ನಿಮಿಷ ನಮ್ದು ಜಾಸ್ತಿ ಆಯಿತು ತೆಗೆಯುವಾಗ. ಸ್ನೇಹಿತರೆ, ಅಮ್ಮ ಮಾಡಿದ 7 ಕಪ್ ರೆಸಿಪಿ ನಿಮಗೆ ಇಷ್ಟ ಆಯ್ತಾ? ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳೆ ಹೊಸ ರೆಸಿಪಿ ಅಥವಾ ಬ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.